ರಾಹುಲ್ ಗಾಂಧಿ ಅವರು ನಿನ್ನೆ ನ್ಯಾಯಯಾತ್ರೆಯಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 50% ಇರುವಂತಹ ಮೀಸಲಾತಿ ಕ್ಯಾಪ್ ಅನ್ನು ತೆಗಿತೀವಿ ನಾವು ಅಂತ ಹೇಳಿ. ಹೌದು, ಸರ್ಕಾರ ಬಂದಾಗ ನಾವು ಅದನ್ನ, ಯಾಕೆಂದ್ರೆ ಎಲ್ಲ ಸ್ಟೇಟ್ಗಳು ಈಗ ಏನಾಗಿದ್ದಾವೆ, ಈ ರಿಸರ್ವೇಷನ್ ಅನ್ನ ಸುಪ್ರೀಂ ಕೋರ್ಟ್ ಕ್ಯಾಪ್ ಏನಿದೆ ಅದನ್ನ ಮೀರಿ ಹೋಗ್ತಾ ಇದೆ. ತಮಿಳ್ನಾಡು ಮಾಡಿದ್ರು, ಇನ್ನೊಂದು ರಾಜ್ಯ ಮಾಡಿದ್ರು, ನಮ್ಮಲ್ಲೂ ಕೂಡ ನಾವು ಮಾಡಬೇಕಂತ ಹೊರಟಿದ್ದೇವೆ. ಈಗ ರಿಸರ್ವೇಷನ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಅದಕ್ಕಾಗಿ ಇದನ್ನು ಇಟ್ಕೊಂಡು ಏನು ಅರ್ಥ ಇದೆ? ಅದಕ್ಕಾಗಿ ಅದನ್ನು ಮೀರಿ ಮಾಡೋದಕ್ಕೆ ಆಯಾಯ ರಾಜ್ಯಗಳಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ರಾಹುಲ್ ಗಾಂಧಿ ಅವರು ನಿನ್ನೆ ನ್ಯಾಯಯಾತ್ರೆಯಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 50% ಇರುವಂತಹ ಮೀಸಲಾತಿ ಕ್ಯಾಪ್ ಅನ್ನು ತೆಗಿತೀವಿ ನಾವು ಅಂತ ಹೇಳಿ. ಹೌದು, ಸರ್ಕಾರ ಬಂದಾಗ ನಾವು ಅದನ್ನ, ಯಾಕೆಂದ್ರೆ ಎಲ್ಲ ಸ್ಟೇಟ್ಗಳು ಈಗ ಏನಾಗಿದ್ದಾವೆ, ಈ ರಿಸರ್ವೇಷನ್ ಅನ್ನ ಸುಪ್ರೀಂ ಕೋರ್ಟ್ ಕ್ಯಾಪ್ ಏನಿದೆ ಅದನ್ನ ಮೀರಿ ಹೋಗ್ತಾ ಇದೆ. ತಮಿಳ್ನಾಡು ಮಾಡಿದ್ರು, ಇನ್ನೊಂದು ರಾಜ್ಯ ಮಾಡಿದ್ರು, ನಮ್ಮಲ್ಲೂ ಕೂಡ ನಾವು ಮಾಡಬೇಕಂತ ಹೊರಟಿದ್ದೇವೆ. ಈಗ ರಿಸರ್ವೇಷನ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಅದಕ್ಕಾಗಿ ಇದನ್ನು ಇಟ್ಕೊಂಡು ಏನು ಅರ್ಥ ಇದೆ? ಅದಕ್ಕಾಗಿ ಅದನ್ನು ಮೀರಿ ಮಾಡೋದಕ್ಕೆ ಆಯಾಯ ರಾಜ್ಯಗಳಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ.